ಸೊ ನಿಮ್ದು ಎಸ್ಟೇಟ್ ಇದೆ ಸರ್? ಈ ತೋಟ ಒಂದು ಎಕರೆ 13 ಗಂಟೆ. ಎಷ್ಟೆಷ್ಟು ಅಡಿಕೆ ಸಸ್ಯ ಆಗಿ? ತುಂಬ 600 ಅಡಿಕೆ ಮರ ಇದೆ, 40 ತೆಂಗಿದೆ. ಪ್ರತಿ ಅಡಿಕೆ ಮರಕ್ಕೂ ನಾವು ಕಾಳುಮೆಣಸು ಹಾಕಿದ್ದೀವಿ. ಆಮೇಲೆ ಕಾಳುಮೆಣಸಿನ ಜೊತೆಗೆ ಈಗ ಹೋದ ವರ್ಷ ಆಗಸ್ಟ್ 2020ರಲ್ಲಿ ಏಲಕ್ಕಿ ನಾಟಿ ಮಾಡಿದ್ದೀವಿ. ಏಲಕ್ಕಿನೂ ಚೆನ್ನಾಗಿ ಬರ್ತಿದೆ. ಸರ್, ಇದು ಏಲಕ್ಕಿ ಎಲ್ಲಿದೆ ತಗೊಂಬಂದಿದ್ದು ಸರ್? ಇದು ಮೂಡಿಗೆರೆ ತೋಟಗಾರಿಕೆ ಇಲಾಖೆಯಿಂದ ತಂದಿದ್ದು. ಮೂಡಿಗೆರೆ ತೋಟಗಾರಿಕೆ ಇಲಾಖೆಯಿಂದ. ಸರ್, ಈಗ ಈ ಜಾಗದಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಅಂತಾರೆ ಈ ಭಾಗದಲ್ಲಿ ಏಲಕ್ಕಿ ಚೆನ್ನಾಗಿ ಬರಲ್ಲ, ನೀವು ಹಾಕೋದು ಸುಮ್ಮನೆ ವೇಸ್ಟ್ ಅಂತ ಸುಮಾರು ಜನ ಇದ್ದಾರೆ. ಬಟ್ ನಿಮ್ಮ ಹತ್ರ ನಾನು ಯಶಸ್ವಿಯಾಗಿ ನೀವು ಚೆನ್ನಾಗಿ ಬಂದಿದೆ ನಿಮ್ಮ ಹತ್ರ ಏಲಕ್ಕಿ ನಾನು ನೋಡಿರೋ ಕಂಡಂಗೆ. ಇದಕ್ಕೆ ಏನೇನು ಯಾವ್ಯಾವ ಥರ ನೀವು ಉಪಚಾರ ಮಾಡಿದ್ರಿ ಸರ್? ನಾವು ಸ್ಟಾರ್ಟಿಂಗ್ ಹಾಕಿದಾಗ ಫಸ್ಟ್ ಗಿಡ ನಾಟಿ ಟೈಮಲ್ಲಿ ಸ್ವಲ್ಪ ದನ ಕೊಡ್ದು ಗೊಬ್ಬರ ಹಾಕಿದ್ವಿ. ಆಮೇಲೆ ಎರಡನೇ ಬಾರಿಗೆ ಈ ಸಸ್ಯ ಸಂಜೀವಿನಿ ಸಾವಯವ ಗೊಬ್ಬರ ಹಾಕಿದ್ವಿ. ಅದಾದಮೇಲೆ ಇದು ಗೋಕೃಪಾಮೃತ ಸ್ಪ್ರೇ ಕೊಟ್ಟಿವಿ ಒಂದೆರಡು ಟೈಮು. ಆಮೇಲೆ ಪೆಸ್ಟಿಸೈಡ್ಸ್ ಏನು ಮಾಡ್ಕೊಂಡಿದ್ದೀವಿ? ಸದ್ಯಕ್ಕೆ ಏನು ಮಾಡಿಲ್ಲ ಪೆಸ್ಟಿಸೈಡ್ಗೆ. ಲಾಸ್ಟ್ ಸ್ವಲ್ಪ ಯಾವುದೋ ಒಂದು ಹುಳ ಐತೆ ಅಂತ ನಿನ್ನೆ ಒಂದು ಯಾವುದೋ ಒಂದು ಕೀಟನಾಶಕ ಸ್ಪ್ರೇ ಮಾಡಿದ್ವಿ, ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇದಕ್ಕೆ ಅಂದರೆ ನೀವು ರಾಸಾಯನಿಕ ಅನ್ನೋದು ನೀವು ಟಚ್ ಮಾಡಿಲ್ಲ? ರಾಸಾಯನಿಕ ಯಾವುದು ಕೊಟ್ಟಿಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇದ್ದೀವಿ. ಬರೀ ಗೋಕೃಪಾಮೃತ ಜೀವಾಮೃತ ಪ್ಲಸ್ ಸಗಣಿ ಗೊಬ್ಬರ ಕಟ್ಕೊಂಡು ಡಬ್ಲ್ಯೂಡಿಸಿನೂ ಬಳಸ್ತಾ ಇದೀವಲ್ಲ? ಹಾಂ, ಅದು ಹಾಕಿದ್ದೀವಿ. ಡಬ್ಲ್ಯೂಡಿಸಿನೂ ಕೊಡ್ತಾ ಇದ್ದೀರ ನಿಮ್ಗೆ? ಈಗ ನಮ್ಮ ಗೊಬ್ಬರದ ರಿಸಲ್ಟ್ ಏನು ಅನಿಸ್ತಾ ಇದೆ ಸರ್? ನಿಮಗೆ ಗೊಬ್ಬರ ಚೆನ್ನಾಗಿ ಕೆಲಸ ಮಾಡಿತ್ತೆ ಅಂತ ಅನಿಸುತ್ತೆ ನೋಡೋಣ. ಕಾಗಿದೆ ಗಿಡ, ತುಂಬ ಚೆನ್ನಾಗಿ ಬಂದಿದೆ. ಬಟ್ 6 ತಿಂಗಳು ಗಿಡ ಈಗ ಏಲಕ್ಕಿ ಸುಮಾರಲ್ಲೇ 4 ರಿಂದ 5 ಅಡಿ ಹೈಟ್ ಬಂದಿದೆ. ಹೌದಾ? ಬನ್ನಿ ಸರ್, ನೋಡೋಣ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಡೆಗೂ. ಎಲ್ಲ ಕಡೆಗೂ ಮರಿ ಕಂದುಗಳು ಬರ್ತವೆ. ಈಗ ಸುಮಾರು 20 ಕಂದುಗಳಿದಾವೆ. ಇದಾಗ ಸುಮಾರು ಇನ್ನೂ ಅದು ಬೆಳೆಯ ಅವಕಾಶ ಐತಿ. ಯಾಕೆಂದ್ರೆ ಇನ್ನೂ 6 ತಿಂಗಳಲ್ಲ ನಾವು ಹಾಕಿರೋದು. ಹಂಗಾಗಿ ಇನ್ನೂ 20 ಮೇಲೆ ಬರ್ಬೋದು ಸರ್ ಮರಿಕಂದುಗಳು. ತುಂಬ ಹೆಲ್ತಿ ಆಗಿದೆ ಗಿಡ ಸರ್. ಆಮೇಲೆ ಇದಕ್ಕೆ ಬೇವಿನ ಪುಡಿ ಏನಾದರೂ ಕೊಟ್ಟಿದ್ದೀರಾ? ಹೆಂಗೆ? ಒನ್ ಟೈಮ್ ಬೇವಿನ ಪುಡಿನೂ ಕೊಟ್ಟಿದ್ದೀವಿ. ಒನ್ ಟೈಮ್ ಬೇವಿನ ಪುಡಿ ಅಂದರೆ ಈಗ ಅಡಿಕೆಗೆ ಸೇರಿಸಿ ಕೊಟ್ಟಿದ್ದೀರಾ ಇಲ್ಲ ಬರೀ ಏಲಕ್ಕಿ? ಏಲಕ್ಕಿ ಅಷ್ಟೇ ಹಾಕಿದ್ವಿ. ಏಲಕ್ಕಿ ಮಾತ್ರ. ಸರಿ ಸರ್, ಈಗ ನೆಕ್ಸ್ಟ್ ಏನಾದರೂ ನಿಮ್ಮ ತೋಟದಲ್ಲಿ ಪೂರ್ತಿ ನೀವು ಮಾಡಬೇಕು ಅಂತ ಇದ್ದೀರಾ ಏಲಕ್ಕಿ? ಇದನ್ನ ನಾವು ಶಾಂಪಲ್ಲಿಗೆ ನಮಗೂ ಗೊತ್ತಿರಲ್ಲ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಮೂಡಿಗೆರೆಗೆ ಹೋದಾಗ ಅಲ್ಲಿ ನಮ್ಮ ಗಿರೀಶ್ ಅಂತ ತೋಟಗಾರಿಕ ವಿಜ್ಞಾನಿ ಇದ್ದಾರೆ, ಅವ್ರ ಕಡೆಯಿಂದ ತಂದಿದ್ವಿ. ಈಗ ನೆಕ್ಸ್ಟು ತುಂಬ ಇದೇ ಎಕ್ಸ್ಟೆಂಡ್ ಮಾಡೋಣ ಅಂತ ಇದ್ದೀವಿ. ನಾನು ಕಂಡಂಗೆ ಸರ್, ನಮ್ಮ ಭಾಗದಲ್ಲಿ ಏಲಕ್ಕಿ ಇಷ್ಟೊಂದು ಚೆನ್ನಾಗಿ ಬಂದಿರೋದು ನಿಮ್ಮ ಹತ್ರನೇ ಸರ್? ನಾನು ಎಲ್ಲಿ ನೋಡಿಲ್ಲ ಈ ಸರ್ ನಮ್ಮ ಲೋಕಲಲ್ಲಿ. ಬಟ್ ಏನೋ ಬೆಳಿಬೇಕು ಅನ್ನೋ ಆಸೆ ಇತ್ತು, ಚೆನ್ನಾಗಿ ಬಂದಿದೆ. ನೋಡೋಣ ಸರ್, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ. ನಿಮಗೆ ಖಂಡಿತವಾಗಿಯೂ ನಿಮಗೆ ಏನು ಸಲಹೆ ಬೇಕೋ ಅದನ್ನು ಕಾಂಟ್ಯಾಕ್ಟ್ ಕೊಡ್ತೀವಿ. ಆಯ್ತು, ಓಕೆ ಸರ್. ಆಯ್ತು, ನಮಸ್ಕಾರ.